ಹಾಂ ಹೆಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಇದೇನಪ್ಪ ಏನೋ ಹೇರ್ ಕೇರ್ ಟಿಪ್ಸ್ ಎಲ್ಲ ತೋರಿಸ್ತಾ ಇದ್ದಾಳೆ ಅಂತ ಹೌದು ಇದು ನಾನು ಪರ್ಸ್ನಲ್ಲಾಗಿ ಯೂಸ್ ಮಾಡೋದು ಸೊ ಬನ್ನಿ ಏನೇನು ಬೇಕಾಗುತ್ತೆ ಅಂತ ಹೇಳ್ತೀನಿ ಕರಿಬೇವನ್ನ ಇಲ್ಲಿ ನೀಟಾಗಿ ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ ನಿಮಗೆ ಇಂಗ್ಲೀಷಲ್ಲೂ ನಾನು ಕ್ಯಾಪ್ಷನ್ ಹಾಕಿದ್ದೀನಿ ಯಾಕಂದರೆ ಕೆಲವರು ನನ್ನ ಹಿಂದಿ ಫ್ರೆಂಡ್ಸು ಇಂಗ್ಲೀಷಲ್ಲಿ ಕ್ಯಾಪ್ಷನ್ ಹಾಕು ಅಂತಾರೆ ಹಾಗಾಗಿ ಆಮೇಲೆ ಅರ್ಧ ಕಪ್ಪಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಮಾಮೂಲಿ ಮೆಂತ್ಯ ನೀವು ಏನು ಅಡುಗೆ ಯೂಸ್ ಮಾಡ್ತೀರಲ್ಲ ಅದು ಸೊ ಈಗ ಕರಿಬೇವು ಮತ್ತು ಮೆಂತ್ಯಾನ ಎರಡೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಂದರೆ ಸುಮ್ಮನೆ ಕೈ ಅಳತೆಗೆ ಅಂತ ಸ ಜಸ್ಟ್ ಮಿಕ್ಸ್ ಇದ್ದೀನಿ ಇಲ್ಲಾಂದರೆ ಬರೀ ಮೆಂತ್ಯ ಮೆಂತ್ಯ ಥರನೇ ಆಗೋಗುತ್ತೆ ಅಂತ ನೀಟಾಗಿ ಒಂದು ಗುಡ್ ಚೆನ್ನಾಗಿರೋ ಮಿಕ್ಸ್ ಕೊಡಿ ಅಷ್ಟೇ ಅಂದರೆ ಈಗ ನಾನು ಮಾಡ್ತಾ ಇದ್ದೀನಲ್ಲ ಅದೇ ಥರ ಮಿಕ್ಸ್ ಮಾಡಿ ಸಾಕು ಅಷ್ಟೇ ಆಮೇಲೆ ನಿಮಗೆ ಈ ಎಣ್ಣೆ ಹಚ್ಚೋದ್ರಿಂದ ಕರಿಬೇವು ಕೂದಲು ಎಷ್ಟೋ ಆರೋಗ್ಯವಾಗಿ ತುಂಬ ಒಳ್ಳೆಯದು ಮತ್ತು ಮೆಂತ್ಯ ತುಂಬ ಜನ ಮನೇಲಿ ಹೋಮ್ ರೆಮಿಡಿನ ಟ್ರೈ ಮಾಡ್ತಾ ಇರ್ತೀರಾ ಸೊ ನಿಮಗೆಲ್ಲ ಗೊತ್ತಿರುತ್ತೆ ಕರಿಬೇವು ಮತ್ತು ಮೆಂತ್ಯ ಬಗ್ಗೆ ಏನು ಅಂತ ಈಗ ಇದಕ್ಕೆ ನಾನು ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊತ ಇದ್ದೀನಿ ಇದ್ದೀನಿ ಒಂಚೂರು ನೀರು ಹಾಕ್ಕೋಬೇಡಿ ನೀವು ನೀರು ಏನು ಹಾಕಂಗಿಲ್ಲ ಅದೇ ಥರ ಡ್ರೈ ಥರ ಫುಲ್ಲು ರುಬ್ಕೋಬೇಕು ಸೊ ರುಬ್ಕೊಂಡಾದ್ಮೇಲೆ ಈ ಥರ ಆಗುತ್ತೆ ಎಲ್ಲ ತರತರಿ ಥರ ಆಗುತ್ತೆ ಸೊ ನೋಡ್ಬೋದು ಈ ಥರ ಈ ಥರನೇ ಬರಬೇಕು ನಿಮಗೆ ಕನ್ಸಿಸ್ಟೆನ್ಸಿ ನೀರು ಹಾಕ್ಕೊಬೇಡಿ ಯಾಕಂದರೆ ನೀರು ಎಣ್ಣೆ ಆಗಲ್ಲ ಅಂತ ಇಲ್ಲಿ ನಾನು ಕೇರಳ ಅಲ್ಲಿ ಸಿಗು ಆದರೆ ಕೇರಳ ಸ್ಟೋರಲ್ಲಿ ನಿಮಗೆ ಆಗಿ ನಮಗೆ ಈ ಕಡೆ ನಾವು ನಾರ್ತಲ್ಲಿ ಕೇರಳ ಸ್ಟೋರ್ ಅಂತ ಇರುತ್ತೆ ಸೊ ಅಲ್ಲಿ ಪ್ಯೂರ್ ಕೊಕೊನೆ ಕೊಕೊನೆಟ್ ಆಯಿಲ್ ಇರುತ್ತೆ ಅಥವಾ ನಿಮಗೆ ವರ್ಜಿನ್ ಕೊಕೊನೆಟ್ ಆಯಿಲ್ ಅಂತ ಬೆಂಗಳೂರಲ್ಲೂ ಕರ್ನಾಟಕದಲ್ಲಿ ಎಷ್ಟೊಂದು ಕಡೆ ಸಿಗುತ್ತೆ ಸೊ ಅದನ್ನು ಯೂಸ್ ಮಾಡಿ ಯಾಕಂದರೆ ಕೋಲ್ಡ್ ಪ್ರೆಸ್ಡ್ ವರ್ಜಿನ್ ಕೊಕೊನಟ್ ಆಯಿಲ್ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೇದು ಆಮೇಲೆ ನಿಮಗೆ ಕೊಬ್ಬರಿ ಎಣ್ಣೆ ಪರಿಶುದ್ಧವಾಗಿದೆ ಅಂದರೆ ಅದು ಕೊಬ್ಬರಿ ಎಣ್ಣೆ ಗಟ್ಟಿ ಇರಬೇಕು ಗಟ್ಟಿ ಆಗುತ್ತೆ ನಿಮಗೆ ವೆದರ್ ಚೇಂಜ್ ಆಗ್ತಾ ಇರುತ್ತೆ ಸೊ ಅಲ್ಲಿಗೆ ನಿಮಗೆ ಗೊತ್ತಾಗುತ್ತೆ ಅದು ಪ್ಯೂರಾ ಇಲ್ವಾ ಅಂತ ಅಂದ್ಬಿಟ್ಟು ಅಂತ ಈಗ ನಾನು ಏನು ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ ಅಂದರೆ ರುಬ್ಕೊಂಡಿದ್ದೀನಲ್ಲ ಅದನ್ನು ಕೊಬ್ಬರಿ ಎಣ್ಣೆ ಜೊತೆ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪತ್ತು ಮಿಕ್ಸ್ ಮಾಡಬೇಕು ಯಾಕಂದರೆ ಅದೆಲ್ಲ ಒಂದಕ್ಕೊಂದು ಹೊಂದ್ಕೋಬೇಕು ಇಲ್ಲಾಂದರೆ ಅದು ಕ ನಾವು ಏನು ಕರಿಬೇವು ಮೆಂತ್ಯ ರುಬ್ಕೊಂಡಿದ್ದೀವಿ ಅದೆಲ್ಲ ಕೆಳಗಡೆ ಹೋಗಿ ಕುತ್ಕೊಂಡ್ಬಿಡುತ್ತೆ ಮತ್ತು ಎಣ್ಣೆ ಮಾತ್ರ ಮೇಲಿರುತ್ತೆ ಸೊ ಅದು ಆಮೇಲೆ ಕೆಳಗಡೆ ನಿಮಗೆ ಸೀದೋಗೋ ಚಾನ್ಸ್ ತುಂಬಾ ಇರುತ್ತೆ ನನ್ನ ವೇ ಆಫ್ ಏನಪ್ಪ ಕ್ಯಾಮ್ರಾಲಿ ಶೂಟ್ ಮಾಡಿರೋದು ಒಂದು ಸ್ವಲ್ಪ ಡಿಫ್ರೆಂಟಾಗಿದೆ ಯಾಕಂದರೆ ಅಷ್ಟು ನನಗೆ ಅದು ಇದೆಲ್ಲ ಶೂಟ್ ಮಾಡೋ ಗೊತ್ತಲ್ಲ ಡೈಲಿ ಆದರೆ ಮಾಡಿ ಮಾಡಿ ಸ್ವಲ್ಪ ಅಭ್ಯಾಸ ಸೊ ಕುಕ್ಕಿಂಗ್ದಾಗಲೇ ಏನಾದರೂ ಟಿಪ್ಸ್ ತಾಗಿರಲಿ ನಾನು ಕಲಿತಾ ಇದ್ದೀನಿ ಸೊ ಬೇಜಾರು ಮಾಡ್ಕೊಳ್ಳ್ದೆ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ನಾನು ಹೇಳಿ ಹೇಳ್ತೀನಿ ಅನ್ನೋದನ್ನ ಆ್ಯಂಡ್ ನೆಕ್ಸ್ಟ್ ಬರೋ ಟೈಮಲ್ಲಿ ನೋಡೋಣ ನೆಕ್ಸ್ಟ್ ಬೇರೆ ಸ್ಟ್ಯಾಂಡನ್ನು ಆರ್ಡ್ರ್ ಮಾಡೋಣ ಅಂತ ಇದ್ದೀನಿ ಸೊ ಇಲ್ಲಿ ಆಲ್ರೆಡಿ ನನ್ನ ಹತ್ರ ಎರಡು ಸ್ಟ್ಯಾಂಡ್ ಇದೆ ಬಟ್ ಈಗ ಇನ್ನೊಂದು ಸ್ಟ್ಯಾಂಡ್ ಆರ್ಡ್ರ್ ಮಾಡ್ತೀನಿ ಇರಲಿ ಅಂತ ಬನ್ನಿ ಈಗ ಇದೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಕುದೀಬೇಕು ತುಂಬ ಸಿಮ್ಮಲ್ಲೇ ಇಡ್ಕೊಂಡು ಬೇಯಿಸಬೇಕು ತುಂಬ ಹೈಯಲ್ಲಿ ಇಟ್ಬಿಟ್ರೆ ನೀವು ಫುಲ್ಲು ಸೀದೋಗೋ ಚಾನ್ಸ್ ತುಂಬಾ ಇರುತ್ತೆ ಈ ಥರ ನಿಧಾನಕ್ಕೆ ಕುದೀನ ನಿಮಗೆ ಕುದಿ ಬರಬೇಕು ಅದು ಸ್ವಲ್ಪ ತೊಗೊಳುತ್ತೆ ಒಂದು ಹತ್ತು ಹದಿನೈದು ನಿಮಿಷ ಆಮೇಲೆ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಥರ ನೀಟಾಗಿ ಕುದೀತಾ ಇದೆ ಅಂದಾಗ ಆರಾಮಾಗಿ ಸ್ವಲ್ಪ ಅದು ಸಿಮ್ಮಲ್ಲೇ ಅಲ್ಲೇ ಕೈಯಲ್ಲೇ ಇಡ್ಕೊಂಡಿರಿ ಗ್ಯಾಸನ್ನ ಸೊ ನಿಮಗೆ ಅದು ಇನ್ನೇನು ಮೇಲೆ ಇದೆ ಅಂದಂಗೆ ಪಟ್ಟ ಅಂತ ಆಫ್ ಮಾಡಿಬಿಡಿ ಇಲ್ಲ ಆದರೆ ಅದು ಫುಲ್ಲು ಉಕ್ಕೋಗಿ ಚಲ್ ಚೆಲ್ಲ ಚೆಲ್ಲುತ್ತೆ ಅದು ಹಾಗಾಗಿ ಆಮೇಲೆ ಆಗಾಗ ಮಧ್ಯದಲ್ಲಿ ತಿರುಗಿಸ್ತಾ ಇರಿ ತಿರುಗಿಸೋದ್ರಿಂದ ಏನು ಅಂದರೆ ತಳ ಹಿಡಿಯಲ್ಲ ಅಷ್ಟೇ ಯಾಕಂದರೆ ನಾವು ಕರಿಬೇವು ಮೆಂತ್ಯ ಹಾಕಿರೋದ್ರಿಂದ ಬೇಗ ತಳ ಹಿಡಿಯುತ್ತೆ ಸೊ ಹಾಗಾಗಿ ನೋಡ್ಬೋದು ಈಗ ಎಷ್ಟು ಕಲರ್ ಚೇಂಜ್ ಆಗಿದೆ ಅಂತ ಒಂಥರ ಗ್ರೀನ್ ಕಲರ್ ಪಾಚಿ ಕಲರ್ ಬರುತ್ತಲ್ಲ ಆ ಕಲರ್ ಆಗಿದೆ ತುಂಬಾ ಒಳ್ಳೆಯದು ನನ್ನ ಕೂದಲು ತುಂಬ ಜನ ಕೇಳ್ತಾ ಇರ್ತಾರೆ ಎಷ್ಟು ಶೈನಿಯಾಗಿದೆ ಎಷ್ಟು ಸಿಲ್ಕಿ ಆಗಿದೆ ಅಂತ ಖಂಡಿತವಾಗ್ಲೇ ನಾನು ಇದನ್ನೇ ಮಾಡೋದು ನೀವು ಇದನ್ನು ಆರಾಮಾಗಿ ಒಂದು ತಿಂಗಳು ಸ್ಟೋರ್ ಮಾಡಿ ಇಟ್ಕೊಬೋದು ನೀವು ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡೋರ ತನಕ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಗಂಡಸರಾಗಲಿ ಹೆಂಗಸರಾಗಲಿ ನಮ್ಮ ಮನೇಲಿ ನಾವು ಮೂರು ಜನನೂ ಇದನ್ನೇ ಯೂಸ್ ಮಾಡೋದು ಸೊ ಈ ಥರ ನಾನು ತಿಂಗ್ಳಿಗೆ ಒಂದು ಸತಿ ಒಂದು ಲೀಟ್ರ್ ಅಥವಾ ಎರಡು ಲೀಟ್ರ್ ಎಣ್ಣೆನ ಕಾಯಿಸಿ ಹಿಡ್ಕೊಂಡ್ಬಿಡ್ತೀನಿ ಆಲ್ಮೋಸ್ಟ್ ನಮಗೆ ನಾನು ಕಿಶೋರು ನಾನು ಪಾಪು ಹಾಕೊಳ್ಳೋದ್ರಿಂದ ನನಗೆ ಒಂದು ಲೀಟ್ರು ಒಂದೂವರೆ ಲೀಟ್ರ್ ಸಾಕು ಬಟ್ ನಾನು ಇಷ್ಟಿಷ್ಟೇ ಕಾಯಿಸ್ಕೊಂಡು ಹಿಡ್ಕೊತೀನಿ ಯಾಕಂದರೆ ಅದು ಆಮೇಲೆ ಒಂಥರ ಮುಗ್ಗು ಬಂದಾಗ ವಾಸನೆ ಸ್ಟಾರ್ಟ್ ಆಗೋಗುತ್ತೆ ಹಾಗಾಗಿ ಹೇಳ್ತಾ ಇರೋದು ಒಂದು ತಿಂಗಳು ಮಾತ್ರ ಸಾಕು ಅಂತ ಸೊ ಟ್ರೈ ಮಾಡಿ ಟ್ರೈ ಮಾಡಿದಾಗ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಇದು ನಿಮಗೆ ಏನು ಅಂದರೆ ಹೇರ್ ಫಾಲ್ ಕಮ್ಮಿ ಆಗುತ್ತೆ ಹೇರ್ ಡ್ಯಾಮೇಜ್ ಆಗಿದ್ರೆ ಈಗ ತುಂಬ ಬೇಸಿಗೆ ಸ್ಟಾರ್ಟ್ ಆಗಿದೆ ಅಂದರೆ ಕೂದಲೆಲ್ಲ ಒಂಥರ ಒಡಕಲು ಥರ ಆಗುತ್ತೆ ಸೊ ಅದೆಲ್ಲ ನಿಮಗೆ ತುಂಬಾ ಪ್ರಿವೆಂಟ್ ಆಗುತ್ತೆ ಇದನ್ನು ನೀವು ವಾರಕ್ಕೆ ಮೂರು ಸತಿ ಅಥವಾ ನಾಲ್ಕು ಸತಿ ಹಾಕೋದ್ರಿಂದ ನಿಮ್ಮ ಕೂದಲೂ ಅಷ್ಟೇ ಹೇರ್ ಫಾಲ್ ಕಮ್ಮಿ ಆಗೋದಾಗಿರಲಿ ಡ್ಯಾಮೇಜ್ ಆಗೋದಾಗಿರಲಿ ಪ್ರತಿಯೊಂದು ನಿಮ್ಗೆ ಕಮ್ಮಿ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ನಿಮಗೆ ನಾನು ಹೇಳೋದಕ್ಕಿಂತ ನೀವು ಟ್ರೈ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ತಿಳಿಸಿ ಕಮೆಂಟ್ಸಲ್ಲಿ ನೋಡೋಣ ನಿಮಗೆ ಅದು ಸೆಟ್ ಆಗಿಲ್ಲ ಅಂದರೆ ಒಂದು ಸ್ವಲ್ಪ ಅರ್ಧ ಲೀಟ್ರಿಗೆ ಅಷ್ಟು ಕಾಯಿಸ್ಕೊಂಡು ಅದಾದಮೇಲೆ ನಿಮ್ಗೇನದು ಸೆಟ್ ಆಯಿತು ಅಂದರೆ ನೆಕ್ಸ್ಟು ಜಾಸ್ತಿನೇ ಮಾಡಿಕೊಡಿ ಆದರೆ ತಿಂಗಳು ತಿಂಗಳು ಮಾಡ್ಕೊಳ್ಳೋದ್ರಿಂದ ಫ್ರೆಶ್ ಆಗಿರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ನೋಡ್ಬೋದು ಕಲರ್ ಮಾತ್ರ ಹೇಗೆ ಬಂದಿದೆ ಅಂತ ಸಕ್ಕತ್ತಾಗಿದೆ ಕಲರು ಅಷ್ಟೇ ಸ್ಮೆಲ್ಲು ಕೂಡ ತುಂಬಾ ಬ್ಯೂಟಿಫುಲ್ಲಾಗಿದೆ ಆಮೇಲೆ ನಾವೀಗ ಏನು ಕರ್ಬೇವೆಲ್ಲ ರುಬ್ಕೊಂಡಿರ್ತೀವಲ್ಲ ಅದರಲ್ಲ ಸ್ವಲ್ಪ ಎಣ್ಣೆ ಎಣ್ಣೆ ಇನ್ನ ಇನ್ನೂ ಇರುತ್ತೆ ಸೊ ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಕಚ್ಚೀಫ್ ಅಂದರೆ ಹ್ಯಾಂಡ್ ಕಚ್ಚೀಫಿಗೆ ಅದನ್ನೆಲ್ಲ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಸ್ಕ್ವೀಸ್ ಮಾಡಿದ್ರೆ ನಿಮ್ಗೆ ಇನ್ನೂ ಎಣ್ಣೆ ಎಕ್ಸ್ ಇದು ಜಾಸ್ತಿ ಬರುತ್ತೆ ಸೊ ಹಾಗಾಗಿ ಆಮೇಲೆ ಅದರಲ್ಲಿರೋ ಇಂಗ್ರೀಡಿಯಂಟ್ಸ್ ಎಲ್ಲ ಅದರದ್ದು ಅಂಶಗಳು ಏನೇನಿರುತ್ತೆ ಅದೆಲ್ಲ ಬರುತ್ತೆ ಹಾಗಾಗಿ ಒಂದು ಕಚ್ಚಿಫು ಅಥವಾ ನಿಮ್ಮ ಹತ್ರ ಬಿಳಿ ಬಟ್ಟೆ ಏನಾದರೂ ಇದ್ದರೆ ನನ್ನ ಹತ್ರ ಬಿಳಿ ಬಟ್ಟೆ ಇಲ್ಲ ಸೊ ಹಾಗಾಗಿ ಕಚ್ಚಿ ನಾನು ಅಲ್ಲಿ ನಾನು ಸೊ ನೀವು ಕಚ್ಚಿಫಲ್ಲೇ ಮಾಡ್ಕೋಬಹುದು ಸೊ ಈ ಥರ ಮಾಡಿಕೊಂಡಾದಮೇಲೆ ಈ ಥರ ನೀಟಾಗಿ ನೀವು ಅದನ್ನು ಸ್ಕ್ವೀಸ್ ಮಾಡಬೇಕಾಗುತ್ತೆ ನೋಡಿ ತುಂಬಾ ಎಣ್ಣೆ ಇರುತ್ತೆ ನಿಮ್ಗೆ ಗೊತ್ತಿರಲ್ಲ ನೋಡ್ಬೋದು ಫುಲ್ಲು ಅದನ್ನು ನೀಟಾಗಿ ನೀವು ಸ್ವಲ್ಪ ಬೆಚ್ಚಗಿದಾಗ್ಲೇ ಸೋರಿಸ್ಕೊಂಡ್ಬಿಟ್ರೆ ನೀಟಾಗಿ ತುಂಬಾ ಚೆನ್ನಾಗಿರುತ್ತೆ ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಮತ್ತು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಯಾಕೆ ಸಬ್ಸ್ಕ್ರೈಬರ್ಸು ಬರ್ತಾ ಇಲ್ಲ ಕೆಲವು ಆ ಕಾರಣಗಳಿಂದ ಹಿಂದೆ ಹೋಗಿದ್ದಾರೆ ಸಬ್ಸ್ಕ್ರೈಬರ್ಸು ಅದು ನನಗೂ ಗೊತ್ತು ಸೊ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಸಪೋರ್ಟ್ ಮಾಡಿ ಒಂದು ಕನ್ನಡದ ಹುಡುಗಿನ ಬೆಳೆಸಿ ಅಂತ ಹೇಳ್ತೀನಿ ನಾನು ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡೋದಂತೂ ಮರೀಲೇಬೇಡಿ ಮತ್ತು ಇದನ್ನು ಯಾವ ಥರದ್ರಲ್ಲಿ ಸ್ಟೋರ್ ಮಾಡ್ಬೋದು ಅಂತ ಹೇಳ್ತೀನಿ ಒಂದು ಗ್ಲಾಸ್ ಕಂಟೈನರ್ ಅಥವಾ ಒಂದು ಟೈಟ್ ಕಂಟೈನರ್ ಟೈಟ್ ಆಗಿರೋ ಬಾಕ್ಸು ಮುಚ್ಚಲಾ ಇರೋದು ಏನಾದರೂ ಇದ್ದರೆ ಅದರಲ್ಲಿ ನೀವು ಸ್ಟೋರ್ ಮಾಡ್ಕೋಬಹುದು ಆರಾಮಾಗಿರುತ್ತೆ ಬಟ್ ಜಾಸ್ತಿ ಗಾಳಿಗೆಲ್ಲ ಎಕ್ಸ್ಪೋಸ್ ಮಾಡಬೇಡಿ ಟೈಟಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹಚ್ಕೋಬೇಕಾದ್ರೂ ಅಷ್ಟೇನು ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದೇ ಸತಿ ಡೈರೆಕ್ಟಾಗಿ ಹಚ್ಕೋಬೋದು ಸೊ ಈ ಟಿಪ್ಸು ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸೊ ನೆಕ್ಸ್ಟ್ ಮುಂದೆ ಬರೋ ಟಿಪ್ಸಲ್ಲಿ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ಸಲ್ಲಿ ಹೇಳಿ So, next vlog I will see bye you. Bye-bye.